ನೋಡಿ, ನಾವು ಜನಧನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಆದರೆ ಇವತ್ತು ನಾವು ಹೇಳ್ತಿರುವಂತಹ ವಿಚಾರ ಇದೆಯಲ್ವಾ, ನಿಜಕ್ಕೂ ನಮ್ಮ ವ್ಯವಸ್ಥೆ ಹೇಗಿದೆಯಪ್ಪ, ಇನ್ನೂ ಶವ ಹೂಳೋಕೆ ಜಾಗನೇ ಇಲ್ವಾ ನಮ್ಮಲ್ಲಿ, ರುದ್ರಭೂಮಿ ವ್ಯವಸ್ಥೆ ಮಾಡ್ಕೊಡೋಕ್ಕಾಗ್ತಾ ಇಲ್ವಾ, ಅಸಹ್ಯ ಆಗುತ್ತೆ ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳ ಮೇಲೆ. ಅವ್ರಿಗೆ ಆದರೆ ಎಲ್ಲ ವ್ಯವಸ್ಥೆಗಳಿರ್ತಾವೆ, ಆದರೆ ಜನಸಾಮಾನ್ಯರು ಬಡಪಾಯರು ಸತ್ರೆ ಹೂಳೋಕ್ಕೆ ಜಾಗ ಸಿಗ್ತಾ ಇಲ್ಲ. ಸ್ವತಂತ್ರ ಬಂದು 75 ವರ್ಷ ಆಯ್ತು ರೀ, ಇನ್ನೂ ಕೂಡ ಶವ ಸಂಸ್ಕಾರಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹೀಗಾಯಿತು, ಯಾರ ಕಾರಣ ಇದಕ್ಕೆ? ಯಾರಾದರೂ ಸತ್ರೆ ಶವ ಹೂಳಕ್ಕೆ ಜಾಗ ಇಲ್ಲ. ಕೆರೆಲೆಸಿ ಬರಬೇಕಾ, ನದಿಲೆಸಿಬೇಕಾ, ಅಥವಾ ರಸ್ತೆಯಲ್ಲೇ ಮಣ್ಣು ಮಾಡಬೇಕಾ? ಶವ ಸಂಸ್ಕಾರಕ್ಕೂ ಜನರು ಪರದಾಡ್ತಾ ಇದ್ದಾರೆ. ವಿಎಸ್ ದೊಡ್ಡಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ಗ್ರಾಮಸ್ಥರು ಹೈರಾಣ ಆಗಿದ್ದಾರೆ. ಚಾಮರಾಜನಗರದ 100 ತಾಲೂಕಿದೆಯಲ್ವಾ, ವೆಂಕಟ ಶೆಟ್ಟಿ ದೊಡ್ಡಿ ಗ್ರಾಮ ಇದು, ವಿಎಸ್ ದೊಡ್ಡಿ ಅಂತ ಕರೀತಾರೆ. 400 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಆದರೆ ಇಷ್ಟು ವರ್ಷ ಆಯಿತು, ಒಂದು ಸ್ಮಶಾನ ಇಲ್ಲ. ಅಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲದೆ ಖಾಸಗಿ ಜಮೀನಲ್ಲೇ ಅಂತ್ಯಕ್ರಿಯೆ ಮಾಡುವಂಥ ಪರಿಸ್ಥಿತಿ. ಈಗ ಯಾರಾದರೂ ನಮ್ಮ ಜಮೀನಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಅಂದರೆ ನಾವು ಕೇಳ್ತೀವಾ? ಕೇಳಲ್ಲ. ಖಾಸಗಿ ಜಮೀನು ಮಾಲೀಕರ ಬಳಿ ಅಂಗಲಾಚಿ ಕೈಕಾಲು ಹಿಡಿದು ಶವ ಸಂಸ್ಕಾರ ಮಾಡಿದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಜಮೀನಿದ್ರೂ ಕೂಡ ಸ್ಮಶಾನಕ್ಕೆ ಅವಕಾಶ ಇಲ್ಲ. 3 ಬಾರಿ ಗೆದ್ದರೂ ಕೂಡ ಸ್ಮಶಾನವನ್ನು ಮಂಜೂರಾತಿ ಮಾಡೇ ಇಲ್ಲ ಇವರು ಶಾಸಕರು. ಶಾಸಕರು 3 ಬಾರಿ ಗೆದ್ದಿದ್ದಾರೆ ನರೇಂದ್ರ ಅವರು, ಆದರೂ ಕೂಡ ಒಂದು ಸ್ಮಶಾನ ಮಾಡಿಕೊಡೋಕೆ ಯೋಗ್ಯತೆ ಇಲ್ಲ ಅವರಿಗೆ. ಹಾಗಾಗಿ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ, ಕೂಡಲೇ ಸ್ಮಶಾನ ಮಂಜೂರು ಮಾಡಬೇಕು ಅಂತ. ನೋಡಿ, ಕಂಡು ಕಂಡವ್ರ ಜಮೀನಲ್ಲಿ ಈಗ ಶವ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಯಾಕೆ ಹೀಗಾಯಿತು ಪರಿಸ್ಥಿತಿ ಅಂತಂದರೆ, ಇಚ್ಛಾಶಕ್ತಿ ಇಲ್ಲ ಇವರಿಗೆ. ಅಲ್ರಿ, ಕಂಡು ಕಂಡಲ್ಲೇನು ಹೆಣ ಉಳಕ್ಕಾಗತ್ತೇನ್ರಿ? ಇಲ್ಲಿವರೆಗೂ ಹಾಗೋ ಹೇಗೋ, ಈಗ ಸ್ವಂತ ಜಮೀನಿದ್ದರೂ ಅವರವರ ಹೊಲಗಳಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಆದರೆ ಭೂರಹಿತರು, ಜಮೀನು ಇಲ್ಲದೇ ಇರೋರು ಏನು ಮಾಡ್ಬೇಕ್ರಿ? ಎಲ್ಲಿ ಹೂಳ್ಬೇಕು? ನಿಮ್ಮ ಮನೆ ಮುಂದೆ ಬರಬೇಕಾ? ನಿಮ್ಮ ಮನೆ ಮುಂದೆ ಒಂದು ಸ್ಥಳ ಕೊಡಿ, ಅಲ್ಲೇ ಹೂರ್ತಾರಲ್ಲ, ಅಲ್ಲೇ ಬಂದು ಸುಡ್ತಾರೆ, ಮಣ್ಣು ಮಾಡ್ತಾರೆ. ಭಾಳ ನಾಚಿಕೆಗೇಡಿನ ಸಂಗತಿ ಇವ್ರದ್ದೆಲ್ಲ. 75 ವರ್ಷ ಆಯಿತು, ಒಂದು ಸ್ಮಶಾನ ಮಾಡಿಕೊಡೋಕ್ಕಾಗಲಿಲ್ಲ. ಸರ್ಕಾರಿ ಗೋಮಾಳ ಅಂತ ಇರುತ್ತಲ್ರಿ, ಸರ್ಕಾರಿ ಜಮೀನುಗಳು ನೋಡಿ, ಅರಣ್ಯ ಇದೆ ಅಲ್ಲಿ, ಅರಣ್ಯ ರಂಚಿನ ಪ್ರದೇಶ ಇದು. ಅಲ್ಲಿ ಅವಾಗೆಲ್ಲ ಅರಣ್ಯ ಸುತ್ತಮುತ್ತ ಮಾಡ್ತಾ ಇದ್ರು, ಈಗ ಅವ್ರು ಫಾರೆಸ್ಟ್ ಇಲಾಖೆಯವ್ರು ಕೇಳಬೇಕಲ್ಲ, ಅವರು ಕೇಳಲ್ಲ. ಈಗ ಅವ್ರದ್ದು ಕಾನೂನಿದೆ, ಅವ್ರದ್ದು ನಿಯಮಗಳಿದ್ದಾವೆ, ಹಾಗಾಗಿ ಅವ್ರದ್ದು ಈಗ ತೊಂದರೆ. ಕಾಡಿನಲ್ಲಿ ಕೂಡ ಮಾಡೋಂಗಿಲ್ಲ, ಹಾಗಾದ್ರೆ ಎಲ್ಲಿ ಶವ ಸಂಸ್ಕಾರ ಮಾಡಬೇಕು? ನೋಡಿ, ಅಲ್ಲಿ ಒಬ್ಬರು ಸಾವನ್ನಪ್ಪಿದಾಗ ಎಲ್ಲೂ ಸ್ಥಳ ಇಲ್ಲ ಶವ ಸಂಸ್ಕಾರ ಮಾಡಲಿಕ್ಕೆ. ಆಮೇಲೆ ಖಾಸಗಿ ಜಮೀನು ಇರ್ತಲ್ಲ, ಅವ್ರದ್ದು ಕಾಯ್ಕಾಲು ಬಿದ್ದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಪುಣ್ಯಾತ್ಮರು, ಮತ್ತು ಅವಕಾಶ ಕೊಟ್ಟಿದ್ರು. ಎಷ್ಟಂತ ಕೊಡೋಕ್ಕಾಗತ್ತೆ ರೀ? ಸ್ವಂತ ಜಮೀನಿದ್ದವ್ರಿಗೆ ಅನುಕೂಲ ಇದೆ, ಜಮೀನು ಇಲ್ಲದೆ ಇದ್ದವ್ರು ಏನು ಮಾಡ್ಬೇಕ್ರಿ? ಒಂದು ಗ್ರಾಮದಲ್ಲಿ ಒಂದು ಸ್ಮಶಾನ ಇರಲೇಬೇಕ್ರಿ. ಒಂದು ದೇವಸ್ಥಾನ ಕಟ್ಟೋದು ಬೇಡ, ದೇವಸ್ಥಾನ ಬೇಡ, ಸ್ಮಶಾನ ಬೇಕು. ಈ ರೀತಿಯಾದಂಥ ಒತ್ತಾಯ ಜನ ಮಾಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಅಲ್ವಾ? ಅಲ್ಲ, ಊರಿಗೊಂದು ದೇವಸ್ಥಾನ, ಊರಿಗೊಂದು ಸ್ಮಶಾನ ಇರಲೇಬೇಕು. ನಿಮಗೆ ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬಂದಿರಲಿಕ್ಕಿಲ್ಲ. ಈಗ ಶಾಸಕರಿಗೆ ಏನಾದರೂ ಇಂಥ ಪರಿಸ್ಥಿತಿ ಬಂದಿರುತ್ತಾ? ಆದರೆ ಇನ್ನೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಹೆಣ ಹೂಳಕ್ಕೆ ಪರದಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ ಅಂದರೆ 75 ವರ್ಷ ಆಯಿತು. ಅಲ್ರಿ, ಬೇರೆ ಬೇರೆ ಕಡೆ ಜಾತಿಗೊಂದು ರುದ್ರಭೂಮಿ ಅಂತ ಮಾಡ್ಕೊಂಡಿರ್ತೀರಿ, ಲಿಂಗಾಯತರಿಗೊಂದು, ಹಿಂದುಳಿದವ್ರಿಗೂ ಒಂದು, ದಲಿತರಿಗೂ ಒಂದು, ಬೇರೆ ಬೇರೆ ಗ್ರಾಮಗಳಲ್ಲಿ ನೋಡಿದ್ದೇವೆ ನಾವು. ಜಾತಿ ಹೆಸರು ಮೇಲೆ ಜಾತಿಗೊಂದೊಂದು ರುದ್ರಭೂಮಿಗಳಿದ್ದಾವೆ, ಸ್ಮಶಾನಗಳಿದ್ದಾವೆ, ಆದರೆ ಈ ಗ್ರಾಮದಲ್ಲಿ ಒಂದೂ ಇಲ್ಲ. ಏನು ಅದಕ್ಕೆ 100 ಎಕರೆ ಬೇಕಾಗತ್ತೇನ್ರಿ? 100 ಎಕರೆ ಬೇಕಾಗತ್ತಾ? ಅರ್ಧ ಎಕರೆ, ಅರ್ಧ ಎಕರೆ ಸಾಕು. ಸರ್ಕಾರಿ ಜಮೀನಿದೆ, ಪಕ್ಕದಲ್ಲೇ ಇದೆ, ಅದು ಹಾಳು ಬಿದ್ದಿದೆ, ವೇಸ್ಟ್ ಆಗ್ತಿದೆ, ಅದನ್ನು ಕೂಡ ನೀವು ಬಳಕೆ ಮಾಡ್ಕೊಳ್ಳೋಕೆ ಕೊಡ್ತಿಲ್ಲ ಅಂತಂದರೆ ಇನ್ಮೇಲೆ ಏನು ಮಾಡ್ಬೇಕು ಗೊತ್ತಾ? ಜನ ಅಲ್ಲಿ ಬೀದಿ ಬೀದಿಲಿ ಹಣ ಸುಡಿ, ಬೀದಿ ಬೀದಿಲಿ, ಅಥವಾ ಶಾಸಕರ ಮನೆ ಮುಂದೆ ಹೋಗಿ
ಜಿಲ್ಲಾಧಿಕಾರಿಗಳ ಕಚೇರಿ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶವ ಹೂಳಬೇಕು ಮತ್ತೆ ಇನ್ನೇನ್ ಮಾಡಕಾಗುತ್ತೆ ರೀ ಇನ್ನೇನ್ ಮಾಡಕಾಗುತ್ತೆ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಇಂತ ಸಮಸ್ಯೆ ನಿದ್ರಿಸಬೇಕಲ್ಲ ನೋಡಿ ಸತ್ರು ಕೂಡ ನಿಮ್ಮದೇ ಹೋಗಕ ಆಗ್ತಿಲ್ಲ ಜನರಿಗೆ ಇಲ್ಲಿ ಹರೀಶದರ ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಹರೀಶರ ನಮಸ್ಕಾರ ಸರ್ ನಮಸ್ಕಾರ 75 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಒಂದು ಸ್ಮಶಾನ ಇಲ್ಲವಲ್ಲ ಸರ್ ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಯಾಕಾಗಿಲ್ಲ ತಮ್ಮೂರಲ್ಲಿ ಏನು ಹಲೋ ಹರೀಶರ ಧ್ವನಿ ಕೇಳಿಸ್ತಾ ಇದೆಯಾ ಹಾ ಸರ್ ಕೇಳ್ತಾ ಇದೆ ಹೇಳಿ ಸರ್ 75 ವರ್ಷ ಆಯ್ತು ಸರ್ ಸ್ವಾತಂತ್ರ್ಯ ಬಂದು ಒಂದು ಸ್ಮಶಾನ ಮಾಡ್ಕೊಡೋಕಾಗಿಲ್ಲಲ್ಲ ಇವರ ಕೈಲಿ ಅಂತ ಹೌದು ಹೌದು ಮಾಡಬೇಕಾಗಿತ್ತು ಮತ್ತೆ ಯಾಕಾಗಿಲ್ಲ ಸರ್ ಎಲ್ಲಿ ಜಾಗ ಇಲ್ವಾ ಅಲ್ಲಿ ಸರ್ ಇಲ್ಲಿ ಜಾಗ ಇದೆ ಆದರೆ ಜಾಗ ಯಾರೋ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸ್ಮಶಾನ ಕೂಡ ಇರಬೇಕು ಸರ್ ಅದು ಹೌದು ಸ್ಮಶಾನ ಬೇಕೇ ಬೇಕಲ್ವಾ ಅಲ್ಲ ಈಗ ನಾವು ಈಗ ರೋಡ್ ರೋಡಲ್ಲಿ ಕಂಡಲ್ಲಿ ಅಂತ ಹಾಗೆ ಈಗ ಪಾಪ ಅಲ್ಲಿ ಬಡ ಜನರಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ ಹೌದು ಭೂಮಿ ತುಂಬಾ ತೊಂದರೆ ಆಗ್ತಾ ಇದೆ ಕರೆಕ್ಟ್ 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 ಅಲ್ಲ ಜಾಗ ಸರ್ಕಾರಿ ಜಾಗ ಗೋಮಾಳ ಅಂತ ಇದೆಯಾ ತಮ್ಮ ಗ್ರಾಮದಲ್ಲಿ ಪಕ್ಕ ಹೌದು ಸರ್ಕಾರಿ ಜಾಗ ಇದೆ ಅಕ್ಕಪಕ್ಕ ಸರ್ಕಾರಿ ಜಾಗ ಇದೆ ಸರ್ ಮಾಡಬಹುದು ಅವಕಾಶ ಅಂತೂ ಇದೆ ಅವಕಾಶ ಇದೆ ಸರ್ಕಾರಿ ಜಾಗ ಇದೆ ಮಾಡಕ್ಕೆ ಅವಕಾಶ ಇದೆ ಆದ್ರೆ ಅಧಿಕಾರಿಗಳು ಮಾಡಕ್ಕೆ ಇಚ್ಛೆ ಪಡ್ತಾ ಇಲ್ಲ ಏನ್ ಕಾರಣ ಗೊತ್ತಿಲ್ಲ ಸರ್ ಚುನಾವಣೆ ಹತ್ರ ಬರ್ತಿದೆ ನೀವು ಸೈಲೆಂಟ್ ಆಗಿರಬಹುದು ಸರ್ ಅಧಿಕಾರಿಗಳು ಆಸಕ್ತಿ ವಹಿಸ್ತರೆ ಆಗುತ್ತೆ ಕೆಲಸ ಆಗುತ್ತೆ ಆಗುತ್ತೆ ನೀವು ಚುನಾವಣೆ ಹತ್ರ ಬರ್ತಿದೆ ನೀವು ಸೈಲೆಂಟ್ ಆಗಿರಬಾರದು ಹೌದು ಹೌದು ಪ್ರಶ್ನೆ ಮಾಡಬೇಕು ಇಲ್ಲದಿದ್ರೆ ಏನು ಆಗಲ್ಲ ಹೌದು ಅಲ್ಲ ಊರ್ ಜನರಿಗೆ ಒಳ್ಳೆದಾಗಲಿ ಅಂತ ನಮ್ಮ ಉದ್ದೇಶ ಅಷ್ಟೇ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಾಗುತ್ತೆ ಸರ್ ಮುಂದೆ ಸರ್ ಈಗ ಟಿವಿ 5 ಕೂಡ ನಿಮ್ಮ ಪರವಾಗಿ ನಾವು ಮಾತಾಡ್ತಿದ್ದೀವಿ ಹೌದು ಸರ್ ನಿಮಗೆ ಒಳ್ಳೆದಾಗಲಿ ಒಂದು ಒಂದು ರುದ್ರಭೂಮಿ ವ್ಯವಸ್ಥೆ ಆಗಲಿ ಅಂತ ಹೇಳಿ ಹೌದು ಈಗ ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ ಸರ್ ಅದಕ್ಕೆ ಹೌದು ತುಂಬಾ ಎಲ್ಲ ಇರೋ ಬಡಬಗರಿಗೆಲ್ಲ ಅನುಕೂಲ ಆಗುತ್ತೆ ಅಲ್ಲ ಅಧಿಕಾರಿಗಳು ಇಲ್ಲಿವರೆಗೂ ಅದರ ಬಗ್ಗೆ ಗಮನ ಹರಿಸೇ ಇಲ್ವಾ ಹಾಗಾದ್ರೆ ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ವಾ ಹಾಗಾದ್ರೆ ಇದುವರೆಗೂ ಅಧಿಕಾರಿಗಳು ಯಾವ್ದು ಬಂದು ಏನು ಮಾಡಿಲ್ಲ ಸರ್ ಈ ತರ ನಮ್ಮ ಒಂದು ಗ್ರಾಮ ಅಂತ ಸುಮಾರು ಗ್ರಾಮ ಓಕೆ ಥ್ಯಾಂಕ್ ಯು ಹರೀಶ್ ಅವರೇ ಮಾತಾಡ್ಲಿಕ್ಕೆ ನೋಡಿ ಕೆಲವೊಬ್ಬರಿಗೆ ಭಯ ಇರುತ್ತೆ ಮಾತಾಡೋಕ್ಕೆ ಯಾಕಂತಂದರೆ ಸ್ಥಳೀಯ ಶಾಸಕರು ಆಮೇಲೆ ಅಲ್ಲಿ ಯಾರನ್ನ ಯಾಕೆ ಎದುರು ಹಾಕೊಳ್ಬೇಕು ಜಮೀನಿದ್ದವ್ರು ಓಕೆ ರೀ ಜಮೀನು ಇಲ್ಲದೆ ಇದ್ದವ್ರಿಗೆ ಏನು ಮಾಡೋದು ಸತ್ರು ಕೂಡ ನೆಮ್ಮದಿಯಾಗಿ ಸಹಾಯಕ್ಕೆ ಆಗ್ತಾ ಇಲ್ಲ ಅಲ್ಲ ನೆಮ್ಮದಿಯಾಗಿ ಕಳಿಸ್ಕೊಡೋಕ್ಕಾಗ್ತಾ ಇಲ್ಲ ಅಲ್ವಾ ಮಂಜುನಾಥ್ ಅವರು ಇದ್ದಾರೆ ಮಾತಾಡಲಿಕ್ಕೆ ಸ್ಥಳೀಯರು ಮಂಜುನಾಥ್ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಯಾಕೆ ತಮ್ಮೂರಲ್ಲಿ ಇನ್ನೂ ಸ್ಮಶಾನ ಆಗಿಲ್ಲ ಸರ್ ಅದು ನಮ್ಮಲ್ಲಿ ಸ್ವಲ್ಪ ಭೂಮಿ ಬಂದ್ಬಿಟ್ಟು ಅವ್ರಿಗೆ ಕಡಿಮೆ ಇತ್ತು ಅಕ್ಕಪಕ್ಕದಲ್ಲಿ ಜಾಸ್ತಿ ಇರೋ ಭೂಮಿಗಳನ್ನ ಒತ್ತುವರಿ ಮಾಡಿದೆ ಕಡಿಮೆ ಇರೋ ಭೂಮಿನ ಒತ್ತುವರಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಭೂಮಿ ಕೊಡದೆ ಸ್ವಲ್ಪ ಅವರು ವಿಶೇಷ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಸರ್ ಜೊತೆಗೆ ಸೀಮಿನ ತಗೊಂಡು ಆತ್ಮಹತ್ಯೆ ಮಾಡ್ಕೊಂತೀನಿ ಮಾಡಿದ್ರೆ ಎಲ್ಲ ಭೂಮಿನೂ ಮಾಡಿ ಒತ್ತುವರಿ ಮಾಡಿ ಮಾಡಿದ್ರೆ ಎಲ್ಲ ಭೂಮಿನೂ ಒತ್ತುವರಿ ಮಾಡಿ ಇಲ್ಲಾಂದ್ರೆ ನಂದು ಮಾಡಬೇಡಿ ಬುಡಿ ಅಂತ ಹೇಳ್ಬಿಟ್ಟು ಅವರು ಆತ್ಮಹತ್ಯೆ ಬೆದರಿಕೆ ಮಾಡಿದ್ರು ಸರ್ ಅದರಿಂದ ಅವರು ವಾಪಸ್ ಹೊರಟೋಗಿದ್ರು ಮತ್ತೆ ಮಾರನೇ ಬಂದು ಅದನ್ನ ರೆಡಿ ಮಾಡಿಕೊಟ್ರು ಸರ್ ಅರ್ಥ ಮಾಡ್ಕೊಟ್ಟಿದ್ದಾರೆ ಮತ್ತೆ ಅಲ್ಲ ಸರ್ ಈಗ ನಿಮ್ಮೂರಲ್ಲಿ ಸ್ಮಶಾನನೇ ಇಲ್ಲ ಇಲ್ಲ ಸರ್ ಇರ್ಲಿಲ್ಲ ಅಲ್ಲಿಗ ಸರ್ಕಾರಿ ಜಮೀನು ಇದೆಯಾ ಅಲ್ಲಿ ಇದೆ ಸರ್ ಬೇಜಾನ್ ಇದೆ ಸರ್ ಬೇಜಾನ್ ಇದೆ ಅದು ಜಿಲ್ಲಾಧಿಕಾರಿಗಳು ದಿನಾಂಕ 2022 ಹತ್ತನೇ ತಿಂಗಳು 21ನೇ ತಾರೀಕು ಆದೇಶ ಕೊಟ್ಟಿದ್ದಾರೆ ಸರ್ ಸರ್ವೆ ನಂಬರ್ 16ರಲ್ಲಿ ಏನೋ ಆಯ್ಕೆ ಅಳತೆ ಮಾಡ್ಕೊಟ್ಬಿಡಿ ಅಂತ ಓಕೆ ಅವರು ಸರ್ವೆ ನಂಬರ್ 16ರವರು ನಮ್ದು ಕಡಿಮೆ ಇರೋದು ಭೂಮಿ ಬರೀ 78ರಲ್ಲಿ 50 ಸೆಂಟ್ ಕಿತ್ಕೋತಾ ಇದ್ದೀರಿ ಅಲ್ಲಿ ಇಲ್ಲಿ 5 ಎಕರೆ ಇದೆ 3 70 ಇದೆ ಅವನು ಒತ್ತುವರಿ ಮಾಡಿ ಅಲ್ಲಿ ತನಕ ನಾವು ಕೊಡೋದಿಲ್ಲ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸೀಮೆಣ್ಣೆ ಎತ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ರು ಅಲ್ಲ ಸರ್ ಅದು ಬಿಟ್ಟರೆ ಬೇರೆ ಇಲ್ವಾ ಜಾಗ ಇದೆ ಸರ್ ಇದೆ ಅಲ್ಲ ಸರ್ ಈಗ ಈಗ ಅಲ್ಲಿ ಏನು ಕೃಷಿ ಮಾಡ್ತಿದ್ರೆ ಕೃಷಿ ಬಿಟ್ಟು ಬೇರೆ ಜಾಗ ಹೇಳ್ತಾ ಇದೀವಿ ಖಾಲಿ ಜಾಗ ಇರುತ್ತಲ್ಲ ಗೋಮಾಳ ತರ ಆತರ ಇಲ್ಲ ಆ ತರದ ಯಾವ್ದು ಇಲ್ಲ ಸರ್ ಎಲ್ಲ ಕೃಷಿ ಮಾಡ್ತಾ ಇರೋ ಭೂಮಿಗಳೇ ಎಲ್ಲ ಒತ್ತುವರಿ ಮಾಡ್ಕೊಂಡು ಕೃಷಿ ಮಾಡ್ತಾ ಇರೋ ಭೂಮಿಗಳೇ ಸರ್ ಆ ರೀತಿ ಒತ್ತುವರಿಯಲ್ಲಿ ಗೋಮಾಳ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಯಾವ್ದಿಲ್ಲ
ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಶಾಸಕರು ನಿಮ್ ಶಾಸಕರು ಒಂದ್ ಅವ್ರ ಮನವೊಲಿಸಬೇಕು, ಒಂದ್ ಮೀಟಿಂಗ್ ಕರಿಬೇಕು, ಅವ್ರಿಗೆ ಪರಿಹಾರ ಕೊಟ್ಟು ಭೂಮಿ ಕೊಡಬೇಕು. ಅದಂದ್ರೆ ಸರ್ಕಾರಿ ಭೂಮಿ ಸರ್, ಅದು ಸರ್ಕಾರಿ ಭೂಮಿನ ಒತ್ತುವರಿ ಮಾಡ್ಕೊಂಡಿದಾರಲ್ಲ ಅದನ್ನ ಬಿಟ್ಕೊಡಿ ನಮ್ಗೆ ಅಂತ ಅವರು ಕೇಳ್ತಾ ಇರೋದು ತಹಶೀಲ್ದಾರ್ ಮತ್ತೆ ಆರ್ಐ ಅವರು. ಅಲ್ಲ ಸರ್, ಸರ್ಕಾರಿ ಭೂಮಿ ಈಗ ಅವ್ರಿಗೆ ಏನ್ ಹೇಳ್ತಾರೆ, ನಮ್ದಷ್ಟೇ ಅಲ್ಲ, ಬೇರೆಯವ್ರು ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರದ್ದು ಇದು ಮಾಡಿ ಅಂತ ಕೇಳ್ತಿದ್ದಾರೆ. ಹೌದು ಹೌದು ಸರ್, ಹೌದು. ಈಗ ಯಾರು ಒತ್ತುವರಿ ಮಾಡಿದ್ರೆ ಎಲ್ಲರದ ಕ್ಲಿಯರ್ ಆಗ್ಬೇಕು ಈಗ. ಹೌದು, ಕ್ಲಿಯರ್ ಆಗ್ಬಿಟ್ರೆ ಅವು ಉಳ್ಕೊಂಡ್ ಜಾಗ ಬೇಕಾದ್ರೆ ಯಾವ್ದೊಂದು ಹಾಸ್ಪಿಟಲ್ ಅಥವಾ ಯಾವ್ದೊಂದು ಸಮುದಾಯ ಭವನಕ್ಕೂ ಜಾಗ ಇಲ್ದೇರವ್ರಿಗೆ ಏನು ಕೊಡ್ಬೋದಲ್ಲ ಸರ್. ನಿಜ ನಿಜ ನಿಜ. ಥ್ಯಾಂಕ್ ಯು, ಥ್ಯಾಂಕ್ ಯು ಮುಖ್ಯಮಂತ್ರಿ ಮಾತಾಡೋದಕ್ಕೆ. ನೋಡಿ, ಇಲ್ಲಿ ಕೆಲ ವ್ಯಕ್ತಿಗಳು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದಾರಂತೆ. ಆ ಭೂಮಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಸ್ಮಶಾನ ಆಗುತ್ತೆ.